ನನಗೆ ಬಾಲ್ಯದಿಂದಲೂ ಸಾಹಿತ್ಯದ ಕಡೆ ವಿಶೇಷ ಒಲವಿತ್ತು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನನ್ನ ಸಹೋದರರಾದ ಪಸುಭಟ್ ಅವರು ಈ ಕಥೆ ಕಾದಂಬರಿಗಳನ್ನು ಆ ಕಾಲದಲ್ಲೇ ಬರಿತಾ ಇದ್ದರು. ನಾನು ನನ್ನ 8ನೇ ಕ್ಲಾಸ್ನಲ್ಲಿ ಓದ್ತಾ ಇರುವಾಗ ಸುಂದರಿ ಹೇಳುವಂಥ ಒಂದು ಕಥೆಯನ್ನು ನಾನು ಹಿಂದಿಯಿಂದ ಭಾಷಾಂತರ ಮಾಡಿ ಕರ್ಮವೀರಕ್ಕೆ ಕಳಿಸಿದೆ. ಅದು ನನ್ನ ಪ್ರಥಮ ಲೇಖನ. ಅನಂತರ ಅದು ಪ್ರಕಟವಾದಾಗ ನನಗೆ 5 ರೂಪಾಯಿಗಳ ಗೌರವ ಸಂಭಾವನೆಯೂ ಬಂತು. ನನಗೆ ಬಹಳ ಸಂತೋಷ ಆಯಿತು. ಲೇಖನ ಬರೋದಕ್ಕೆ ದುಡ್ಡು ಕೊಡ್ತಾರಲ್ಲ ಹೇಳುವಂಥ ಒಂದು ಇದು ಬಂತು. ಅನಂತರ ನಾನು ಕಸ್ತೂರಿ ಮಾಸಪತ್ರಿಕೆಯಲ್ಲಿ ಉಪಸಂಪಾದಕನಾಗಿ ಸೇರಿದ್ರಿಂದ ಅಲ್ಲಿ ಕಡ್ಡಾಯವಾಗಿ ನಾನು ಲೇಖನಗಳನ್ನು ಬರೀಬೇಕಾಗಿತ್ತು. ಕನಿಷ್ಠ 5ರಿಂದ 10 ಲೇಖನಗಳನ್ನು ಬರೀಬೇಕಾಗಿತ್ತು. ಆಗ ಪಾವ್ಯಮಾಚಾರ್ಯರು ಅಲ್ಲಿ ಸಹಾಯಕ ಸಂಪಾದಕರಾಗಿದ್ದರು, ನಾನು ಉಪಸಂಪಾದಕನಾಗಿದ್ದೆ. ನನಗೆ 15 ದಿನ ಕಡ್ಡಾಯವಾಗಿ ಓದಲೇಬೇಕಾಗಿತ್ತು. ಎಲ್ಲ ನಾಡಿನ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಇಂಗ್ಲೀಷು, ಕನ್ನಡ, ಹಿಂದಿ ಎಲ್ಲ ಪತ್ರಿಕೆಗಳನ್ನು ನಾನು 15 ದಿವಸ ಓದುವುದು, 15 ದಿವಸ ನಾನು ಲೇಖನಗಳನ್ನು ಬರೆಯುವುದು ಮತ್ತು ಸಂಪಾದನೆ ಕಾರ್ಯ ನಡೆಯಿತು. ಅನಂತರ ನಾನು 1969 ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಶ್ವಕೋಶದ ಉಪಸಂಪಾದಕನಾಗಿ ಇಲ್ಲಿ ಕೆಲಸಕ್ಕೆ ಸೇರಿದೆ. ಕೆಲಸಕ್ಕೆ ಸೇರಿದಾಗ ನಾನು ಕಡ್ಡಾಯವಾಗಿ ಈ ಲೇಖನ ಸಂಪಾದನೆಯೊಂದಿಗೆ ಅದನ್ನು ಪರಿಷ್ಕರಣೆಯನ್ನು ಮಾಡಬೇಕಾಗಿತ್ತು. ಇದರಲ್ಲಿ ಕೇವಲ ನಾನು ಸಾಹಿತ್ಯದ್ದಷ್ಟೇ ಅಲ್ಲ, ಇತಿಹಾಸ, ವಿಜ್ಞಾನ ಎಲ್ಲ ಲೇಖನಗಳನ್ನು ಕೂಡ ನಾನು ಪರಿಷ್ಕರಣೆ ಮಾಡಬೇಕಾಯಿತು. ನಾನು ಮೈಸೂರಿಗೆ ಬಂದಿದ್ದರಿಂದ ಪತ್ರಿಕಾ ವ್ಯವಸಾಯವನ್ನು ನಾನು ಬಿಡಲಿಲ್ಲ. ಅಲ್ಲಿ ಕರ್ಮವೀರ ಮತ್ತು ಕಸ್ತೂರಿಯ ಸಂಪಾದಕರು, ನೀವು ಮೈಸೂರಿನಲ್ಲಿದ್ದೀಯಾ, ಮೈಸೂರಿನಲ್ಲಿದ್ದ ಲೇಖಕರು ಸಾಹಿತಿಗಳನ್ನು ನಮಗೆ ಪರಿಚಯ ಮಾಡಿಕೊಡುವಂತ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಕೆಲವು ಸಾಹಿತಿಗಳ ಸಂದರ್ಶನವನ್ನು ಮಾಡಿಕೊಂಡೆ. ಹೀಗೆ ಸಂದರ್ಶನ ಮಾಡಿದವರಲ್ಲಿ ನಾನು ಕುವೆಂಪು, ರಾಷ್ಟ್ರಕವಿ ಕುವೆಂಪು, ಅನಂತರ ಜಿ ಎಸ್ ಶಿವರುದ್ರಪ್ಪ, ಮರಿಯಪ್ಪಟ್ಟ, ಅನಂತರ ವಾಣಿ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂಥ ಎಲ್ಲ ಲೇಖಕರನ್ನ ನಾನು ಪರಿಚಯ ಮಾಡಿ ಅವರ ಸಂದರ್ಶನ ಲೇಖನಗಳು ಪ್ರಕಟವಾದವು. ಇದೇ ರೀತಿ ಚಲನಚಿತ್ರದಲ್ಲಿ ಕೆಲಸ ಮಾಡಿದಂಥ ಇದು ನಟ ನಟಿಯರನ್ನು ಕೂಡ ನೀವು ಸಂದರ್ಶನ ಮಾಡಬೇಕು ಅಂತ ನನಗೆ ಕರ್ಮವೀರ ಸಂಪಾದಕರು ಹೇಳಿದರು. ಆ ಸಂದರ್ಭದಲ್ಲಿ ನಾನು ನಿರ್ದೇಶಕರಾದ ಎಮ್ ಆರ್ ವಿಠಲ್, ಚಲನಚಿತ್ರ ನಟಿಯಾದ ಬಿ ವಿ ರಾಧ, ಕಲ್ಪನಾ, ಅನಂತರ ರವಿ, ಇವರ ಪುಟ್ಟಣ್ಣ ಕಣಗಾಲ ಇವರೆಲ್ಲರ ಕೂಡ ಸಂದರ್ಶನವನ್ನು ಮಾಡಿ ನಾನು ಪತ್ರಿಕೆಗಳಿಗೆ ಕಳಿಸ್ತಾ ಇದ್ದೆ. ಕೆ ಎಸ್ ಅಶ್ವಥರ ಕೂಡ ಸಂದರ್ಶನವನ್ನು ನಾನು ಮಾಡಿದೆ. ಹೀಗೆ ನಾನು ಪತ್ರಿಕೆ ಮತ್ತು ವಿಶ್ವಕೋಶ ಇದೆರಡು ಜೊತೆ ಜೊತೆಯಾಗಿ ನಂದು ಇದಾಯಿತು. ಅನಂತರ ನನ್ನ ಪ್ರಪ್ರಥಮವಾದಂಥ ನನ್ನ ಪುಸ್ತಕ ಪ್ರಕಟವಾಯಿತು. ಅದಕ್ಕೆ ನಾನು ಸಾಹಿತ್ಯ ಸಾಧಕರು ಅಂತಲೇ ಹೆಸರಿಟ್ಟೆ. ಈ ಸಾಹಿತ್ಯ ಸಾಧಕರಲ್ಲಿ ಸುಮಾರು 18 ಜನ ಲೇಖಕರ ಪರಿಚಯ ಸಂದರ್ಶನವನ್ನು ನಾನು ಮಾಡಿಕೊಟ್ಟೆ. ಅದರಲ್ಲಿ ಭಾರತೀ ಸುತ್ತರು ಇದ್ದಾರೆ, ವಿ ಎಂ ಇನಾಮದಾರ್ ಇದ್ದಾರೆ, ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇದ್ದಾರೆ, ನಾಡಿನ ಎಲ್ಲ ಗಣ್ಯರು ಇದ್ದಾರೆ. ಈಗ ನಾನು ಅದನ್ನು ಬರೆದ ನಂತರ ನಾನು ರಾಜಾರಾಮ್ ಮೋಹನ್ ರಾಯ್ ಹೇಳುವಂಥ ಒಂದು ಜೀವನ ಚರಿತ್ರೆಯನ್ನು ಬರೆದೆ. ಈ ಜೀವನ ಚರಿತ್ರೆ ಮತ್ತು ಇವೆರಡು ಪುಸ್ತಕಗಳು ಪ್ರಕಟವಾದ ಮೇಲೆ ನನಗೆ ಸಾಹಿತ್ಯದಲ್ಲಿ ಒಲವು ಹೆಚ್ಚಾಯಿತು. ಅನಂತರ ಪುಸ್ತಕ ಪ್ರಪಂಚ ಅಂತ ಕರ್ನಾಟಕ ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿಯಿಂದ ಪ್ರಕಟ ಆಗ್ತಾಯಿತ್ತು. ನಾನು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವೀಧರನಾಗಿದ್ದರಿಂದ ಪ್ರೊಫೆಸರ್ ಜಿ ಟಿ ನಾರಾಯಣ ರಾಯರು ನೀವು ನಾಗರಿಕತೆಯ ಇತಿಹಾಸ ಕುರಿತಂತೆ ಯಾಕೆ ಬರೀಬಾರ್ದು ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ನಾನು ವಿಶ್ವದ ಎಲ್ಲ ನಾಗರಿಕತೆ ಕುರಿತಂತೆ ಲೇಖನಗಳನ್ನು ಮಾಡಿದೆ. ಆ ಲೇಖನಗಳನ್ನು ನಾಗರಿಕತೆಯ ಇತಿಹಾಸ ಹೇಳುವಂಥ ಪುಸ್ತಕದಲ್ಲಿ ಪ್ರಕಟಿಸಿದೆ. ಅನಂತರ ನನಗೆ ವಿಶೇಷ, ನಾನು ಯಕ್ಷಗಾನದ ನಾಡಿನಿಂದ ಬಂದವನಾದ್ದರಿಂದ ನನಗೆ ಚಂಡೆಯ ಶಬ್ದ ನನಗೆ ಭಾಳ ಅಪ್ಯಾಯಮಾನವಾದ್ದು. ಮೈಸೂರಿನಲ್ಲಿ ನಾನು ಸುಮಾರು ಕಳೆದ 40 ವರ್ಷಗಳಿಂದ ಯಕ್ಷಗಾನವನ್ನು ಸಂಘಟಿಸಿದ್ದೇನೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು 6 ಪುಸ್ತಕಗಳನ್ನು ನಾನು ಬರೆದಿದ್ದೇನೆ. ಯಕ್ಷಗಾನ ಬಯಲಾಟ ಹೇಳುವಂಥದ್ದು ಇತ್ತೀಚಿನ ನನ್ನ ಪುಸ್ತಕ, ಅದು ಸುಮಾರು 600 ಪುಟಗಳಷ್ಟಿದೆ. ಇವೆಲ್ಲವನ್ನು ನೋಡಿ ನಾನು ಯಕ್ಷಗಾನದಲ್ಲಿ ಮಾಡಿದ ಸಾಧನೆಯನ್ನು ಗೌರವಿಸುವ ದೃಷ್ಟಿಯಿಂದ ನನ್ನನ್ನು ಅಖಿಲ ಭಾರತ ಯಕ್ಷಗಾನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನನ್ನಾಗಿ ಈ ವರ್ಷ ಆರಿಸಲಾಗಿದೆ. ಅದು ಫೆಬ್ರವರಿ 14, 15, 16ರಂದು ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ನಡೀತಾ ಇದೆ. ಇದಲ್ಲದೆ ನಾನು ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಹಲವು ವಿಚಾರ ಸಂಕಿರಣಗಳಲ್ಲಿ ಯಕ್ಷಗಾನ ಕುರಿತಂತೆ, ಜಾನಪದವನ್ನು ಕುರಿತಂತೆ ನಾನು ಭಾಷಣಗಳನ್ನು, ಉಪನ್ಯಾಸಗಳನ್ನು ಮಾಡಿದ್ದೇನೆ.